ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ಮತ್ತು ಪ್ರವೀಣ್ ಟಚ್ಚಿನ್ ಕನ್ನಡ ಚಾನಲ್ಗೆ ಸ್ವಾಗತ. ನನ್ನ ಒಂದು ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದು ಉಚಿತವಾಗಿ. ಮತ್ತು ಬೆಲ್ ಸಿಂಬಲ್ ನಮ್ಮ ಕ್ಲಿಕ್ ಮಾಡೋದ್ರಿಂದಾಗಿ ನನ್ನ ಒಂದು ವಿಡಿಯೋಗಳ ಒಂದು ಇನ್ಫಾರ್ಮ್ ಕೂಡ ನೀವು ಫಸ್ಟ್ ಆಫ್ ಆಲ್ ನೀವು ಪಡ್ಕೋಬೋದು. ಸ್ನೇಹಿತರೆ, ಇವತ್ತೊಂದು ವಿಡಿಯೋ ಏನಂತಂದರೆ, ಸ್ನೇಹಿತರೆ, ಇದನ್ನ ನಮ್ಮ ಮೊಬೈಲಲ್ಲಿ ಇರುವಂಥ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋತು ಅಂದರೆ ಯಾವುದೇ ಕಾರಣಕ್ಕೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಪೇಟಿಎಮ್ನಿಂದ 50 ರೂಪಾಯಿ ರೀಚಾರ್ಜ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅದರಿಂದ ನೀವು ನನ್ನ ಚಾನಲ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಈ ಒಂದು ಆ್ಯಪ್ನ ಲಿಂಕ್ನ ಆ್ಯಡ್ ಮಾಡಿದ್ದೀನಿ. ಅದ್ರ ಮೂಲಕ ನಾನು ಒಂದು ಇದು ಇನ್ವೈಟ್ನಿಂದ ಬಂದಿರುವಂಥದ್ದು. ಸೊ ಅದಕ್ಕಾಗಿ ಇದನ್ನ ಡೌನ್ಲೋಡ್ ಮಾಡ್ಕೋತು ಅಂದರೆ ನಿಮಗೆ 50 ರೂಪಾಯಿ ಕರೆನ್ಸಿ ಬಂದೇ ಬರುತ್ತೆ ಸ್ನೇಹಿತರೆ, ಅಥವಾ ಪೇಟಿಎಮ್ ದುಡ್ಡು ಬಂದೇ ಬರುತ್ತೆ. ಬನ್ನಿ ಸ್ನೇಹಿತರೆ, ಅದನ್ನು ಓಪನ್ ಮಾಡಿ ನೋಡೋಣ. ನ್ಯೂಸ್ ಡಾಗ್ ಅಂತ ಇದನ್ನು ಯಾವ ರೀತಿಯಾಗಿ ದುಡ್ಡು ಮಾಡೋದು ಅಂತಂದರೆ, ಇಲ್ಲಿ ಹಣ ಗಳಿಸಿದೆ ಅಂತೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಬೋನಸ್ ಆಗಿ ದಿನ 45 ಕಾಯಿನ್ಸ್ನ ಕೊಡ್ತಾರೆ. ಇದು ಕಾಯಿನ್ಸ್ನ ಗಳಿಸಿದಷ್ಟು ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ ಸ್ನೇಹಿತರೆ. ಇದಕ್ಕೆ 125 ಕಾಯಿನ್ಸ್ಗೆ ನಿಮ್ಗೆ 1 ರೂಪಾಯಿ ಕೊಡ್ತಾರೆ. ನಮಗೂ ನೋಡಿ, ಫಸ್ಟ್ ನಾವು ಇನ್ವೈಟಿಂದ ಮಾಡಿಕೊಟ್ಟಿರೋದ್ರಿಂದಾಗಿ ಫಸ್ಟ್ 50 ರೂಪಾಯಿ ಬಂದಿತ್ತು. ಇವಾಗ ನಾನು 1-3 ದಿನದಿಂದ ಯೂಸ್ ಮಾಡ್ತಿರೋದ್ರಿಂದಾಗಿ ಒಟ್ಟು ಟೋಟಲು 63 ರೂಪಾಯಿ ಬಂದಿದೆ. ಇಲ್ಲಿ ಇನ್ವೈಟ್ ಮಾಡಿದ್ರೆ, ನಾವು ಬೇರೆಯವ್ರಿಗೆ ಇನ್ವೈಟ್ ಮಾಡಿದ್ರೆ 500 ಕಾಯಿನ್ಸು, ಮತ್ತು ಒಂದು ನ್ಯೂಸ್ ಒಂದು ಹಿಡಿದ್ರೆ 15 ಕಾಯಿನ್ಸು, ಮತ್ತು ಟೋಟಲಿ ನಾವು ಫುಲ್ಲು ಒಂದು ದಿನದಲ್ಲಿ ಎಷ್ಟು ಕಾಯಿನ್ಸ್ನ ಗಳಿಸ್ತೀವಿ ಅದರ ಮೇಲೆದು ನಮ್ಮ ಹಣ ಡಿಪೆಂಡ್ ಆಗಿ ಕೌಂಟ್ ಆಗಿ ಬರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಾವು ಇದರಿಂದ ಆರಾಮಾಗಿ ದುಡ್ಡು ಗಳಿಸ್ಬೋದು. ಹೇಗಪ್ಪ ಅಂತಂದರೆ, ದಿನ ನಾವು ನ್ಯೂಸ್ ಓದೇ ಓದ್ತೀವಿ. ಸೊ ಅದರಿಂದಾಗಿ ನ್ಯೂಸ್ ನೋಡ್ರಿಂದ ಸಹ ದುಡ್ಡು ಗಳಿಸ್ಬೋದು ಅನ್ನೋದರಿಂದ ದೃಷ್ಟಿಯಿಂದ ನಾವು ಈ ಒಂದು ಚಾನಲ್ನ ಈ ಒಂದು ಆ್ಯಪ್ನ ಯೂಸ್ ಮಾಡಿ ದುಡ್ಡನ್ನ ಗಳಿಸ್ಲೂಬೋದು, ಮತ್ತು ನಾವು ಒಂದು ನ್ಯೂಸ್ನ ತಿಳ್ಕೊಂಡಂಗು ಆಗುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ಒಂದು ಚಿನ್ನದ ನಾಣ್ಯ ಇದನ್ನು ಗುರುತಿಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ಚೆಕ್ ಇನ್ ಮೇಲೆ ಕ್ಲಿಕ್ ಮಾಡಿ. ನೀವು ಫಸ್ಟು ಓಪನ್ ಮಾಡಿದ ಬೆಳಗ್ಗೆನೇ ಓಪನ್ ಮಾಡಿದ ಸಂದರ್ಭದಲ್ಲಿ, ಅಥವಾ ಫಸ್ಟು ಓಪನ್ ಮಾಡಿದ ಸಂದರ್ಭದಲ್ಲಿ ಚೆಕ್ ಇನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 45 ಕಾಯಿನ್ಸ್ ಬರುತ್ತೆ. ಅದು ಫ್ರೀಯಾಗಿ ಸಿಗುತ್ತೆ ಸ್ನೇಹಿತರೆ. ನೀವು ಓಪನ್ ಮಾಡಿ ಕೂಡಲೇ ಅದನ್ನು ಫಸ್ಟು ಕಾಯಿನ್ಸ್ನ ಪಡ್ಕೊಳ್ಳಿ. ಇನ್ನು ನೋಡಿ ಸ್ನೇಹಿತರೆ, ಇನ್ವೈಟ್ನ ನಮ್ಮ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ರೆ ನಮಗೆ 3,500 ಕಾಯಿನ್ಸ್ ಬರುತ್ತೆ. ಮತ್ತು ನಾವು ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ರೆ ಪ್ಲಸ್ 50 ಕಾಯಿನ್ಸು ಕೂಡ ನಮಗೆ ಸಿಗುತ್ತೆ. ನೋಡಿ, ಒಂದು ನ್ಯೂಸ್ ನೋಡಿದ್ರೆ 15 ಕಾಯಿನ್ಸ್ ಸಿಗುತ್ತೆ ಸ್ನೇಹಿತರೆ. ಇದನ್ನು ನಾವು ಬೇರೆಯವ್ರಿಗೆ ಶೇರ್ ಮಾಡಿದ್ರೆ ಯಾವ ರೀತಿಯಾಗಿ ನಮಗೊಂದು ಕಾಯಿನ್ಸ್ ಬರುತ್ತೆ ಅಂತಂದರೆ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಬೇರೆಯವ್ರಿಗೆ ಇನ್ವೈಟ್ ಮಾಡಿದ್ರೆ ಅವ್ರಿಗೆ 50 ರೂಪಾಯಿ ಕರೆನ್ಸಿ ಬರುತ್ತೆ, ನಿಮಗೆ 14 ರೂಪಾಯಿ ಕಾಯಿನ್ಸ್ ಕರೆನ್ಸಿನೇ ಬರುತ್ತೆ. ಕಾಯಿನ್ಸು ಇಲ್ಲಿ ನಿಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಮತ್ತು ನಿಮಗೆ ಅವರು ಯೂಸ್ ಮಾಡ್ತಿದ್ರೆ ಒನ್ ಡೇ ಯೂಸ್ ಮಾಡಿದ್ರೆ 1 to 2 days 6 days ಗಂಟೆ ಯೂಸ್ ಮಾಡಿದ್ರೆ ನಿಮ್ಗೆ 1 ಡೇ ಕಾಮನ್ನಾಗಿ ಯೂಸ್ ಮಾಡಿದ್ರೆ 100 ಕಾಯಿನ್ಸು, ಮತ್ತು ಸೆಕೆಂಡ್ ದಿನ ಯೂಸ್ ಮಾಡಿದ್ರೆ 500 ಕಾಯಿನ್ಸು, ಮತ್ತು 6 ಡೇಯಿಂದ 60 ಡೇಸ್ ಯೂಸ್ ಮಾಡಿದ್ರೆ ನಿಮಗೆ 500 ಕಾಯಿನ್ಸು. ಅವರು ಯೂಸ್ ಮಾಡ್ತಿದ್ರೆ ನಿಮಗೂ ಕಾಯಿನ್ಸ್ ಬರ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ. ಮತ್ತು ಅವರು ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿದ್ರೆ ನಿಮಗೆ 1 ರೂಪಾಯಿ ಬರುತ್ತೆ, ಅವರು ಇನ್ನೊಬ್ರಿಗೆ ಶೇರ್ ಮಾಡಿದ್ರಿಂದ 14 ರೂಪಾಯಿ ಬರುತ್ತೆ, ಅವರು ಇನ್ನೊಬ್ರಿಗೆ ಶೇರ್ ಮಾಡಿದ್ರೆ 50 ರೂಪಾಯಿ ಬರುತ್ತೆ ಸ್ನೇಹಿತರೆ. ಇದೇ ರೀತಿ ನೀವು ಶೇರ್ ಮಾಡ್ತಾ ಹೋದರೆ ನಿಮಗೂ ಇನ್ನೂ ಜಾಸ್ತಿ ದುಡ್ಡು ಬರ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ. ನೋಡಿ, ಒಬ್ಬರು ಇನ್ನೊಬ್ರಿಗೆ ಶೇರ್ ಮಾಡಿದ್ದಾರೆ, ಅವರು ಇನ್ನೊಬ್ಬರಿಗೆ ಇನ್ವೈಟ್ ಮಾಡಿದ್ದಾರೆ, ಅವರು ಇನ್ನಿಬ್ಬರಿಗೆ ಇನ್ವೈಟ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಇದು ಈ ರೀತಿಯಾಗಿ ನಾವು ಇನ್ವೈಟ್ ಮಾಡ್ತಾ ಹೋದರೆ ನಮ್ಮ ಕಾಯಿನ್ಸು ಕೂಡ ಹೆಚ್ಚಾಗುತ್ತೆ, ಮತ್ತು ನಮ್ಮ ದುಡ್ಡು ಕೂಡ ಇನ್ನೂ ಹೆಚ್ಚಾಯ್ತಾ ಹೋಗುತ್ತೆ ನೋಡಿ ಸ್ನೇಹಿತರೆ. ಒಂದು ನ್ಯೂಸ್ ರೀಡ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಈ ನ್ಯೂಸ್ನ ನೀವು ಓದಲೇಬೇಕು ಅಂತೀನಿಲ್ಲ, ಸುಮ್ಮನೆ ಈ ರೀತಿಯಾಗಿ ಹಿಂಗೆ ಪಾಸ್ ಮಾಡ್ಕೊ ಹೋಗ್ತೀರಿ. ಮುಂದೆ ಫುಲ್ ರೀಡ್ ಎಲ್ಲ ಫುಲ್ ಕಂಪ್ಲೀಟ್ ಆದಾಗ ನಮ್ಮ ಕಾಯಿನ್ಸ್ ತೋರಿಸ್ತಾರೆ ನೋಡಿ. ನೋಡಿ, ಈ ರೀಡ್ ಫುಲ್ ಕಂಪ್ಲೀಟ್ ಆಯಿತು ಅಂತ 15 ಕಾಯಿನ್ಸ್ ನೀಡಿದ್ದಾರೆ. ಇದೇ ರೀತಿಯಾಗಿ ನಾವು ಸುಮ್ಮನೆ ಬೇರೆ ಬೇರೆ ನ್ಯೂಸ್ಗಳನ್ನ ಓದ್ತಾ ಇದ್ದರೆ ಅದೇ ರೀತಿ 15 ಕಾಯಿನ್ಸು ನಮ್ಮ ಒಂದು ಅಕೌಂಟ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನೀವು ಓದ್ತಾ ಇರಿ, ಸುಮ್ಮನೆ ಸುಮ್ಮನೆ ತಳ್ಕೊಂಡು ಹೋಗ್ತಾ ಇದ್ರೆ ಮೇಲುಗಡೆ ನಿಮಗೆ ಕಾಯಿನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾವು ಒಂದೊಂದು ಬಾರಿ ಅದನ್ನು ಡಿಸ್ಪ್ಲೇ ಮಾಡಲ್ಲ, ನಮ್ಮ ಟೋಟಲ್ ಅಕೌಂಟ್ನಲ್ಲಿ ಇದು ಒಂದು ಸೇರಿಕೊಂಡು ಇರುತ್ತೆ ನೋಡಿ ತೋರಿಸ್ತೀವಿ. ಒಂದು ರೀ ಒಂದು ನ್ಯೂಸ್ ರೀಡ್ ಮಾಡೋದ್ರಿಂದಾಗಿ 15, ಫಸ್ಟ್ ಮೊದಲು 600 ಕಾಯಿನ್ಸ್ ಇತ್ತು, ಸೊ ಈ ಒಂದು ನ್ಯೂಸ್ ರೀಡ್ ಮಾಡೋದ್ರಿಂದಾಗಿ 15 ಕಾಯಿನ್ಸ್ ಬಂದಿದೆ.
ನೋಡಿ ಸ್ನೇಹಿತರೆ, ಈ ಒಂದು ಆ್ಯಪ್ ಈ ರೀತಿ ಇದೆ. ನಿಮ್ಮ ಒಂದು ಫ್ರೆಂಡ್ಸ್ಗೂ ಕೂಡ ಇದನ್ನು ಇನ್ವೈಟ್ ಮಾಡ್ಕೊಳ್ಳಿ. ನಿಮಗೂ ನಿಮಗೂ ಸಹ ದುಡ್ಡು ಬರುತ್ತೆ, ಕಾಯಿನ್ಸು ಕೂಡ ಬರುತ್ತೆ, ಇದ್ರ ಮೂಲಕ ಹಣ ಗಳಿಸ್ಬೋದು. ಸ್ನೇಹಿತರೆ, ಇದು ಪೇಟಿಎಮ್ಗೆ ಯಾವ ರೀತಿಯಾಗಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅನ್ನೋದು ಹತ್ರ ನೋಡಿ ತೋರಿಸ್ತೀನಿ. ಅದನ್ನ ನಿಮ್ಮ ಒಂದು ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿ ಇನ್ಕಮ್ ಅಂತ ತೋರಿಸುತ್ತೆ. ಇದು ಕನಿಷ್ಠ ಮಿನಿಮಮ್ ಅಂದ್ರೂ 250 ರೂಪಾಯಿ ನಿಮ್ಮ ದುಡ್ಡಾಗಿರಬೇಕು. ಕ್ಯಾನ್ಸಲ್ ಮಾಡಿ ನೋಡಿ, ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ಬ್ಯಾಲೆನ್ಸ್ ಮಿನಿಮಮ್ 250 ರೂಪಾಯಿ ಇದ್ರೆ ಮಾತ್ರ ಇದನ್ನು ನಿಮ್ಮ ಪೇಟಿಎಮ್ಗೆ ಕನೆಕ್ಟ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ನೀವು 250 ರೂಪಾಯಿ ಆದಮೇಲೆ ಇಲ್ಲಿ ಕ್ಯಾಶ್ ಔಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಪೇಟಿಎಮ್ನ ನಂಬರ್ ಕೇಳುತ್ತೆ. ಆ ನಂಬರ್ನ ಆ್ಯಡ್ ಮಾಡಿ ಕ್ಯಾಶ್ ಔಟ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು 2-3 ದಿನ ಒಳಗಡೆ ನಿಮಗೆ ಒಂದಿಗೆ ಈ ದುಡ್ಡು ನಿಮ್ಮ ಒಂದು ಪೇಟಿಎಮ್ಗೆ ಟ್ರಾನ್ಸ್ಲೇಟ್ ಆಗುತ್ತೆ ಸ್ನೇಹಿತರೆ. ಸೊ ಇದರಿಂದಾಗಿ ನೀವು ನಿಮ್ಮ ಒಂದು ಬ್ಯಾಂಕು ಕೂಡ ಇದನ್ನು ಕನೆಕ್ಟ್ ಮಾಡ್ಕೋಬೋದು. ಕನೆಕ್ಟ್ ಮಾಡಿ ಸಹ ಇದನ್ನು ನೀವು ದುಡ್ಡನ್ನ ಪಡ್ಕೋಬೋದು ಸ್ನೇಹಿತರೆ. ಬಟ್ ಸ್ನೇಹಿತರೆ, ಇದು ತುಂಬ ಈಸಿ ಆಗಿದೆ. ನಿಮ್ಮ ಮಿನಿಮಮ್ ದಿನ ನ್ಯೂಸ್ ಓದೇ ಓದ್ತೀರಿ, ನ್ಯೂಸ್ ಓದೋದ್ರಿಂದಾಗಿ ದುಡ್ಡು ಸಹ ಇದರಲ್ಲಿ ಗಳಿಸ್ಬೋದು. ಸೊ ಅದಕ್ಕಾಗಿ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೂ ಯೂಸ್ ಮಾಡಿ. ಸ್ನೇಹಿತರೆ, ನಿಮಗೆ ಮೊದಲೇ ಹೇಳಿದಾಗೆ ಈ ಆ್ಯಪ್ನ ಯಾವುದೇ ಕಾರಣಕ್ಕೋಸ್ಕರ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೋಬೇಡಿ, ಯಾಕೆಂದರೆ ನಿಮಗೆ ದುಡ್ಡು ಬರೋದಿಲ್ಲ. ನಿಮ್ಗೆ ದುಡ್ಡು ಬರಲೇಬೇಕು ಅಂತಂದರೆ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದನ್ನು ಆ್ಯಡ್ ಮಾಡಿದ್ದೀನಿ. ಅಲ್ಲಿ ಶೋ ಮೋರ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲೇ ತೋರಿಸುತ್ತೆ. ಅದ್ರ ಮೂಲಕ ನನ್ನೊಂದು ನೀವು ಇನ್ವೈಟರ್ ಆಗಿ 500 ರೂಪಾಯಿ ಇಲ್ಲ 50 ರೂಪಾಯಿ ಕರೆನ್ಸಿ ಅಂತ ಏನೋ ಪೇಟಿಎಮ್ಲಿ ಕೇಳುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ರೆಡ್ ಸಿಂಬಲಲ್ಲಿ ತೋರಿಸಿರ್ತಾರೆ, ಅದನ್ನು ಕ್ಲಿಕ್ ಮಾಡಿ ನೀವು ಪಡ್ಕೋಬೋದು ಸ್ನೇಹಿತರೆ. ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ನಾನು ಒಂದು ಚಾನಲ್ ಆದಂಥ ಒಂದು ಚಾನಲ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಇದನ್ನು ಆ್ಯಡ್ ಮಾಡಿದ್ದೀನಿ. ನೀವು ಅಲ್ಲೋಗಿ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಪೇಟಿಎಮ್ ಕ್ಯಾಶ್ ಬರೋದಿಲ್ಲ ಸ್ನೇಹಿತರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.